ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್. ನಾನಿವತ್ತು ನಿಮಗೆ ತುಂಬಾ ರುಚಿಯಾಗಿರುವಂತಹ ಹಾಗೆ ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ನಾಟಿ ಸ್ಟೈಲಲ್ಲಿ ಯಾವ ರೀತಿ ನಿಮಗೆ ಬೋಟಿ ಫ್ರೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ, ನೀವು ಸೈಡ್ ಡಿಶ್ ಆಗಿ ಕೂಡ ಇದನ್ನು ಸರ್ವ್ ಮಾಡ್ಬೋದು. ರಸಮ್ಗೆ, ತಿಳಿಸಾರು ಈ ಥರ, ಮತ್ತು ದೋಸೆ, ಚಪಾತಿ, ಪರೋಟ ಇದಕ್ಕೆ ಕೂಡ ನಾವು ಸರ್ವ್ ಮಾಡ್ಬೋದು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತಲ್ವಾ? ಹೌದು, ತುಂಬಾ ಈಸಿಯಾಗಿ ಕೂಡ ನಾವು ಈ ರೆಸಿಪಿನ ನಾವು ಮಾಡ್ಕೋಬೋದು. ಬನ್ನಿ, ಅದನ್ನು ಯಾವ ರೀತಿ ಮಾಡೋದು ಅಂತ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದು ಬೋಟಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿರೋಂಥ ಬೋಟಿನ, ಸ್ವಲ್ಪ ಅರಿಶಿನ ಎಣ್ಣೆಯಲ್ಲಿ ನಾನು ಫ್ರೈ ಮಾಡಿ ಹೈ ಕುಕ್ ಕೂಗಿಸ್ಕೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ಕರಿಬೇವು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಸಣ್ಣದಾಗಿ ಹಚ್ಕೊಂಡಿರುವಂಥ 1 ಟೊಮೆಟೊ, 3-4 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಣ್ಣದಾಗಿ ಉದ್ದಕ್ಕೆ ಹಚ್ಕೊಂಡಿರುವಂಥ ಮೀಡಿಯಮ್ ಸೈಜ್ 2 ಈರುಳ್ಳಿ, 1/2 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಹಚ್ಚಕಾರದ ಪುಡಿ, 2 ಮೊಟ್ಟೆ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಎಣ್ಣೆ 1-2 ಟೇಬಲ್ ಸ್ಪೂನ್ ಅಷ್ಟು. ಈಗ ಮೊದಲಿಗೆ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಹಾಗೆ ಸಣ್ಣದಾಗಿ ಉದ್ದಕ್ಕೆ ಹಚ್ಚಿರುವಂಥ ಈರುಳ್ಳಿನ ಇಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವಿಲ್ಲಿ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಬೇಕಿದ್ದು. ನೋಡಿ, ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆದರೆ ನಮಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಈ ಥರ ಸ್ವಲ್ಪ ಎಲ್ಲ ಸಿಡಿಯುತ್ತೆ, ಆದಷ್ಟು ದೂರ ಇರಬೇಕು. ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಖಾರಕ್ಕೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ, ಟೊಮೆಟೊ ಚೆನ್ನಾಗಿ ನಾವಿಲ್ಲಿ ಅದನ್ನು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಹಾಗೆ ಅರಿಶಿನ ಮತ್ತು ಹಚ್ಚಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಒಂದ್ಸರಿ ಈ ಥರ ಫ್ರೈ ಮಾಡ್ಕೊಬೇಕು. ಅದು ಸ್ಮೆಲ್ಲು ಫುಲ್ಲು ನಮಗೆ ಘಮ ಘಮ ಅಂತ ಸ್ಮೆಲ್ ಬರಬೇಕು. ಈಗ ಇದರಲ್ಲಿ ಏನಪ್ಪ ಅಂದರೆ, ನಾವು ಇವಾಗ ಮೊಟ್ಟೆ ಹಾಕೋದ್ರಿಂದ ಇದನ್ನು ಸೈಡಿಗೆ ಫುಲ್ಲು ನಾವು ಈ ಥರ ಸರಿಸ್ಕೊಂಡು 1 ಟೇಬಲ್ ಸ್ಪೂನು ಆಗೋಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಉದುರುದ್ರಾಗಿ ಬರಬೇಕು ನಮಗೆ ಮೊಟ್ಟೆಯಲ್ಲಿ. ಆದ್ದರಿಂದ ನಾನು ಈ ಥರ ಮಾಡ್ಕೊತಾ ಇದ್ದೀನಿ, ಇದು ಬೆಸ್ಟ್ ಅಂತ ಹೇಳ್ತೀನಿ. ಆದಷ್ಟು ನಾನ್ ಸ್ಟಿಕ್ಕಲ್ಲೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ತಳ ಹಿಡಿಯೋದಿಲ್ಲ. ನೋಡಿ, ಈಗ ಮೊಟ್ಟೆ ಫುಲ್ಲು ನಮಗೆ ಅದು ಒಂಥರ ಉದುರುದ್ರಾಗಿ ಆಗ್ತಾ ಇದೆ. ಆದಷ್ಟು ಹೈ ಫ್ಲೇಮಲ್ಲೇ ಇರಬೇಕು, ಲೋ ಫ್ಲೇಮಲ್ಲಾದರೆ ಬೇಗ ಆಗೋದಿಲ್ಲ ಅಷ್ಟೇ. ನೋಡಿ, ಈಗ ಎಲ್ಲ ಮಸಾಲೆ ಮತ್ತು ಮೊಟ್ಟೆ ಎಲ್ಲ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ನಾವಿಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ ನೋಡಿ, ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ನಾಟಿ ಸ್ಟೈಲ್ ಆಗಿರೋದ್ರಿಂದ ಕರಿಬೇವು ಹಾಕಲೇಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನಿಲ್ಲಿ 1 ಬೌಲ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಲ್ರೆಡಿ ನಾವು ಬೋಟಿಗೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಇಲ್ಲಿ ಸ್ವಲ್ಪ ನಾವು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಬೋಟಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪ ಇದ್ದರೆ ಮಸಾಲೆ ಕೂಡ ಅಷ್ಟು ಚೆನ್ನಾಗಿ ಹಿಡಿಯೋದಿಲ್ಲ. ಈ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿ ಇರಬೇಕು ನಮಗೆ. ಇನ್ನು ನಮಗೆ ದೋಸೆಗೆ ಚಪಾತಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನಾವು ಗ್ರೇವಿ ಥರ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಪರ್ಫೆಕ್ಟಾಗಿ ಆಗಿದೆ, ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾಟಿ ಸ್ಟೈಲ್ ಹಳ್ಳಿ ಸ್ಟೈಲ್ ಬೋಟಿ ಫ್ರೈ ಯಾವ ರೀತಿ ಮಾಡೋದು ಅಂತ. ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾನಂತೂ ತುಂಬ ವೇಟಿಂಗಲ್ಲಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಥ್ಯಾಂಕ್ ಯು.